ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಇಂದು ಸಂಜೆ ಎರಡನೇ ಬಾರಿಗೆ ಪ್ರಧಾನಿ ಪಟ್ಟ ಏರಲಿರುವ ಹಿನ್ನೆಲೆ ನರೇಂದ್ರ ಮೋದಿ ಅವರ ಭಾವಚಿತ್ರಕ್ಕೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಬಳಿ ವೀರಶೈವ ಲಿಂಗಾಯತ ಸ್ವಾಭಿಮಾನ ಬಳಗವು ಹಾಲಿನ ಅಭಿಷೇಕ ಮಾಡುವುದರ ಮೂಲಕ ಸಂಭ್ರಮಾಚರಿಸಿತು. ಎರಡನೇ ಬಾರಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರಗಿ. ಪ್ರಧಾನಿ ಹುದ್ದೆ ಸ್ವೀಕರಿಸಲಿರುವ ನರೇಂದ್ರ ಮೋದಿ ಅವರ ಕುರಿತು ವೀರಶೈವ ಲಿಂಗಾಯತ ಸ್ವಾಭಿಮಾನ ಬಳಗದ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಅನಿಸಿಕೆ ಹಂಚಿಕೊಂಡರು. ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಭಾರತದ ಎಮ್ಮೆ ಪುತ್ರ ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಎರಡನೇ ಇನ್ನಿಂಗ್ಸ್ ಅಲ್ಲಿ ಕೂಡ ಯಶಸ್ವಿಯಾಗಿ ಸರ್ಕಾರ ನಡೆಸಲಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ವಿಶ್ವವನ್ನೇ ದೇಶ ಸುತ್ತು ಕೋಶಿ ಓದು ಎನ್ನುವಂತೆ ದೇಶ ಸುತ್ತಾಡಿ ಭಾರತ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ತೋರಿಸಿ ವಿಶ್ವಕ್ಕೆ ಭಾರತ. ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೇಶ ಜಗತ್ತಿನ ಮಟ್ಟದಲ್ಲಿ ಒಂದು ವಿಶ್ವಗುರುವನ್ನು ಒಂದು ಪಟ್ಟವನ್ನು ಕೊಟ್ಟಿದ್ದಾರೆ. ಬರುವ ಸರ್ಕಾರದಲ್ಲಿ ದೇಶಕ್ಕೆ ಯುವ ಜನತೆಗೆ ಏನೇನು ಬೇಕು ಅದನ್ನು ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಭರ್ಜರಿ ಒಂದು ಗೆಲುವನ್ನು ಸಾಧಿಸುವಂಥ ಒಂದು ಕೆಲಸ ನರೇಂದ್ರ ಮೋದಿ ಮಾಡಬೇಕು ಅಂತೇಳಿ ನಾವು ಆರೈಸಿ ಅಲ್ಲಿ ಅಭಿಷೇಕ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ದಿವಸ ಹಿಂದೂ ಧರ್ಮಕ್ಕೆ ಸ್ವೀಕರಿಸಿ ಮುಖ್ಯಮಂತ್ರಿ ಆಗ್ತಿರುವ ಜಗನ್ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶ ನೂತನ ಮುಖ್ಯಮಂತ್ರಿ. ಶಖಾಯನ ಬ್ಯಾಪ್ಟಿಸ್ಟ್ ಅಕಾಡೆಮಿ ನಿಯರ್ PND ಕ್ವಾರ್ಟರ್ಸ್ ಓಲ್ಡ್ ಜವಗಿ ರೋಡ್ ಕಲಬುರಗಿ. ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲಿ BJP ಜಯಭೇರಿ ಕಾರಣರಾಗಿರುವ BS ಯಡಿಯೂರಪ್ಪನವರಿಗೆ ಕೂಡ ನಾವು ಇವತ್ತು ದಿವಸ ಅಲ್ಲಿ ಅಭಿಷೇಕ ಮಾಡಿ ನೀವು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ದೇಶ ಸೇವೆ ರಾಜ್ಯ ಸೇವೆ ಮಾಡಲಿ ಅಂತೇಳಿ ನಾವು ಹಾರೈಸಿ ಇವತ್ತು ದಿವಸ ಎಲ್ಲ ವೀರಶಿವಲಿಂಗ ಸ್ವಾಭಿಮಾನ ಬಳಗ ಪೇಜಾವರ ಸೇನೆ ಇಡೀ ನರೇಂದ್ರ ಮೋದಿ ಭಕ್ತ ಬಳಗ ಕೂಡಿ ಇವತ್ತೊಂದು ಅಲ್ಲಿ ಅಭಿಷೇಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ನರೇಂದ್ರ ಮೋದಿ ಅವರು ಜಗನ್ ಅವರು ಯಡಿಯೂರಪ್ಪರು ಉಳಿಸಿಕೊಳ್ಳುತ್ತಾರೆ ಬೆಳೆಸ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಈ ಜಗ ಭಾರತವನ್ನು ವಿಶ್ವಗುರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಬಂದಿದ್ದೇವೆ.